ಪ್ರೀತಿ ಯಾರಲ್ಲಿ ಯಾವಾಗ ಹೇಗೆ ಹುಟ್ಟುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರೀತಿಯ ಕಣ್ಣಿಗೆ ಯಾವ ಲೋಪವೂ ಕಾಣೋದಿಲ್ಲ, ಹಾಗೆ ಯಾರ ಹಂಗೂ ಇಲ್ಲ. ಪ್ರೀತಿ ಹುಟ್ಟಿದಾಗ ಜೀವನ ಎಷ್ಟು ಸುಂದರವಾಗಿ ಕಾಣುತ್ತೆ, ಅದನ್ನು ಕಳೆದುಕೊಂಡಾಗ ಅಷ್ಟೇ ನೋವು ಕೊಡುತ್ತೆ, ಜೀವನವೇ ನಶ್ವರ ಅನಿಸುತ್ತೆ. ಪ್ರೀತಿಯ ಮಾಯೆಯೇ ಹೇಗೆ, ಪ್ರೀತಿ ಯಾರ ಪಾಲಿಗೆ ಹೂವೋ ಯಾರ ಪಾಲಿಗೆ ಮುಳ್ಳೋ ಗೊತ್ತೇ ಆಗೋದಿಲ್ಲ. ಕೆಲವರಿಗೆ ಪ್ರೀತಿ ದೊರೆತರೆ ಇನ್ನು ಕೆಲವರಿಗೆ ಪ್ರೀತಿ ಮರೀಚಿಕೆ, ಪ್ರೀತಿ ಮಧುರ, ತ್ಯಾಗ ಅಮರ. ನನ್ನ ಕಥೆಯಲ್ಲಿ ಪ್ರೀತಿ ಮಧುರವಾಗುತ್ತೋ ಅಥವಾ ತ್ಯಾಗ ಅಮರವಾಗುತ್ತೋ ಕಾದು ನೋಡಿ. ಎಲ್ಲರಿಗೂ ಪ್ರೀತಿಯಾಗುತ್ತೆ, ಅಂತಹ ಕೆಲವರಲ್ಲಿ ಖುಷಿ ಕೂಡ ಒಬ್ಬಳು, ವರುಣ ಹಾಗೂ ವಾಸವಿಯವರ ಮುದ್ದಿನ ಮಗಳು. ಖುಷಿ ಸರಳ ಸ್ವಭಾವದ ಮುಗ್ಧ ಹುಡುಗಿ, ಎಲ್ಲರ ಮನಸ್ಸಲ್ಲಿ ಚೆನ್ನಾಗಿ ಬೆರೆತು ಪ್ರೀತಿಯಿಂದ ಎಲ್ಲರ ಮನಸ್ಸು ಗೆಲ್ಲುವ ಹುಡುಗಿ. ಇನ್ನೊಬ್ಬರ ಕಷ್ಟಕ್ಕೆ ಕಣ್ಣೀರು ಸುರಿಸುವಳು, ಇವಳಿಗೆ ಎಲ್ಲರೂ ಸ್ನೇಹಿತರೆ. ಕಾಲೇಜಿನಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡ್ತಾ ಇದ್ಲು ಇವಳ ಸಹಪಾಠಿ ವಿರಾಜ. ವಿರಾಜ ರಾಮರಾಯರ ಏಕೈಕ ಪುತ್ರ, ಯಾವಾಗಲೂ ಎಲ್ಲರನ್ನ ನಗಿಸುವ ಹುಡುಗ. ಇವನ ಆಪ್ತರೆಂದರೆ ಆಸಿಫ. ಖುಷಿಯ ಪಾಲಿಗೆ ಇವನು ಆಸಿಫ ಬಾಯಿ. ತನ್ನ ಸುಖ ದುಃಖಗಳನ್ನು ಆಸಿಫ ಹತ್ತಿರ ಹಂಚಿಕೊಳ್ತಾ ಇದ್ಲು. ಆಸಿಫ ಸಹ ಖುಷಿಯನ್ನು ತನ್ನ ಒಡಹುಟ್ಟಿದವಳ ಹಾಗೆ ಭಾವಿಸಿದ್ದ. ಇವರ ತರಗತಿಯಲ್ಲಿ 11 ಜನ ಹುಡುಗಿಯರು. ರಶ್ಮಿ ಖುಷಿಯ ಆಪ್ತ ಗೆಳತಿ. ಪೂಜಾ ಹಾಗೂ ರೋಜಾ ಸಹ ಇವರ ಗೆಳತಿಯರು. ರೋಜಾ ವಿರಾಜಗೆ ತುಂಬ ಆಪ್ತಳು. ಹೀಗೆ ಕಾಲೇಜಿನಲ್ಲಿ ಎಲ್ಲರೂ ಸಂತೋಷದಿಂದಿದ್ದರು. ದಿನವೂ ವಿರಾಜ ಕಾಲೇಜು ಬಿಟ್ಟ ನಂತರ ರೋಜಾ ಜೊತೆ ಪಾರ್ಕಿಂಗ್ನಲ್ಲಿ ಮಾತನಾಡುತ್ತಾ ನಿಲ್ಲುತ್ತಿದ್ದ. ಕಾಲೇಜಿನಲ್ಲೆಲ್ಲ ಇವರಿಬ್ಬರ ನಡುವೆ ಏನೋ ಗುಟ್ಟಾಗಿ ನಡೀತಾ ಇದೆ ಅಂತ ಸುದ್ದಿ ಹಬ್ಬಿತು. ಇತ್ತ ಖುಷಿ ಇವರ ಒಡನಾಟ ಸಹಿಸಲಾಗಲಿಲ್ಲ, ಕಾರಣ ಅವಳಿಗೂ ತಿಳಿಯದು. ಖುಷಿ ವಿರಾಜನಿಂದ ಸ್ವಲ್ಪ ಅಂತರ ಬೆಳೆಸಿದಳು. ಇಬ್ಬರನ್ನ ಜೊತೆಯಲ್ಲಿ ನೋಡಿ ಸಂಕಟ ಪಡ್ತಾ ಇದ್ಲು. ಅವಳಿಗೆ ಅರಿವಿಲ್ಲದೆ ಕಣ್ಣೀರು ಅವಳ ಕೆನ್ನೆ ಸೂಕುತ್ತಿತ್ತು. ವಿರಾಜ ಮತ್ತು ರೋಜರ ನಡುವೆ ಇರುವುದು ಬರೀ ಸ್ನೇಹವ ಅಥವಾ ಪ್ರೀತಿಯ? ಖುಷಿಯ ದುಃಖಕ್ಕೆ ಕಾರಣವೇನು? ಕತೆ ಮುಂದುವರಿಯುತ್ತದೆ. ನಮಸ್ಕಾರ.